ಆತ್ಮೀಯ ಎಚ್ ಸಿಕ್ಸ್ ನ್ಯೂಸ್ಗೆ ಸ್ವಾಗತಿಸುತ್ತಾ ನಾನು ಎಮ್ ಐ ಅಥವಾ ಮಲ್ಲಪ್ಪ ಜೊತೆ ಅವರು. ದೇವೇಗೌಡರ ಟೀಮ್ ಅಂದರೆ ಜೆ ಡಿ ಎಸ್ ಇವತ್ತು ಒಂದು ರೀತಿ ಅನಾಥ ಪ್ರಜ್ಞೆಯಿಂದ ನೆರಳುತ್ತಾ ಇದೆ ಅಂತ. 1960ರ ದಶಕದಲ್ಲಿ ರಾಜಕೀಯಕ್ಕೆ ಬಂದಂಥ ದೇವೇಗೌಡರು ನಿಜವಾಗಿಯೂ ಒಬ್ಬ ಹೋರಾಟಗಾರರಾಗಿ ಮೇಲೆ ಬಂದಂಥವ್ರು, ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಅವರನ್ನು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ನಿರಂತರ ಹೋರಾಟ ಮಾಡುವಂಥದ್ದು, ನಿರಂತರ ರಾಜಕೀಯ ಚಿಂತನೆ ಮಾಡುವಂಥದ್ದು, ದೇಶದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮಾಡುವಂಥದ್ದು ಒಂದು ಕಾಲಕ್ಕೆ ಇದೆ. ಇಂದಿರಾ ಗಾಂಧಿಯವರನ್ನು ಒಂದು ಕುಟುಂಬ ರಾಜಕಾರಣಕ್ಕೆ ಟೀಕೆ ಮಾಡುವಂಥದ್ದನ್ನೆಲ್ಲ ನೋಡಿದಾಗ ರಾಜ್ಯ ಒಬ್ಬ ದೊಡ್ಡ ನಾಯಕನ ಪಡೆದಿದ್ದಾರೆ ಅನ್ನುವಂಥದ್ದು ನಾವು ಒಪ್ಪಬೇಕಾಗ್ತದೆ. ಆವತ್ತು ನಂತರದ ರೈತರ ಬಗ್ಗೆ ಕಾಳಜಿ, ಕೃಷ್ಣಾ ನದಿ ಬಗ್ಗೆ, ಅದರ ಅಲ್ಲಿಯ ಡ್ಯಾಮ್ ಬಗ್ಗೆ, ಅದು ಆನೆಕಟ್ಟಿನ ಬಗ್ಗೆ, ಭ್ರಷ್ಟಾಚಾರ ಅಂತೂ ಇವತ್ತು ನಮಗೆ ರೋಗ ಆದಂಗೆ ಆಗಿದೆ. ಆ ಮಾತು ಬೇರೆ, ಅದನ್ನು ಇಟ್ಟುಕೊಂಡು ಅದನ್ನು ಬಿಟ್ಟು ಅಂದರೆ ಅದನ್ನು ಇಟ್ಟುಕೊಳ್ಳೋಕ್ಕಿಂತಲೂ ಅದನ್ನು ಬಿಟ್ಟು ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ದೇವೇಗೌಡರು ಮೂಲತಃ ಒಬ್ಬ ಜನಸಾಮಾನ್ಯರಿಗಿಂತ ಎದ್ದು ಬಂದಂಥವರು, ಹೀಗಾಗಿ ಅವರಿಂದ ನಾವು ಭಾಳಷ್ಟು ನಿರೀಕ್ಷೆಯನ್ನು ಮಾಡಿದ್ವಿ. ಜೊತೆಗೆ ಅಧಿಕಾರಕ್ಕೂ ಬಂದರು ಜನತಾ ದಳ ಹೆಸರಿನಲ್ಲೇ, ಮತ್ತು ಅದ್ರ ಜೊತೆಗೆ ಜನತಾ ಪಕ್ಷ ಜೊತೆ ತಮ್ಮ ತಾವು ಗುರುತಿಸಿಕೊಂಡ್ರು, ಕಾಂಗ್ರೆಸ್ ಅವರು ಮಾಡ್ತಾ ಬಂದರು. ಕಾಲ ಯಾರಿಗೂ ಯಾರ ಮಾತಿಗೂ ನಿಲ್ಲುವುದಿಲ್ಲ, ನಮಗೂ ಗೊತ್ತು ನಿಮಗೂ ಗೊತ್ತು. ಆ ಎಲ್ಲ ನೆಲೆಯಲ್ಲಿ ದೇವೇಗೌಡರು ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡ್ರು. ಒಂದು ರೀತಿಯಿಂದ ನಮ್ಮ ಅಂದಿನ ನಮ್ಮ ರಾಮಕೃಷ್ಣ ಹೆಗಡೆ ಅವ್ರಿಗಿಂತಲೂ ಒಳ್ಳೆಯ ಕೆಲಸ ಮಾಡಿದರೂ ಸಹಿತ ಕೆಲವೊಮ್ಮೆ ಅವು ಕಾಣದೇ ಹೋಗಿದ್ರು ಸಹಿತ ನಾವು ಅಷ್ಟೇ ಗಮನಿಸಬೇಕಾಗಿದೆ. ಆದರೆ ಇವತ್ತು ನಂತರದ ರಾಜಕೀಯಗಳನ್ನು ಡೆವಲಪ್ಮೆಂಟ್ ನೋಡಿದಾಗ, ಜೆ ಡಿ ಎಸ್ಸನ್ನು ಸ್ವತಂತ್ರವಾಗಿ ತೊಗೊಂಡಾಗ, ಅದರಲ್ಲಿ ಅನೇಕ ಇವತ್ತು ಒಕ್ಕಲಿಗ ನಾಯಕಿರ್ಬೋದು, ಲಿಂಗಾಯತ್ ನಾಯಕಿರ್ಬೋದು, ಯಾರೂ ಇರ್ಬೋದು, ಜೆ ಡಿ ಎಸ್ನಲ್ಲಿ ಅನೇಕ ನಾಯಕರನ್ನು ಒಂದೊಂದಾಗಿ ಒಂದೊಂದಾಗಿ ಕೆತ್ತಾಕಿ ತಮ್ಮ ಮಕ್ಕಳನ್ನು ರಾಜಕೀಯ ತಂದಿದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಯಾಕೆ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಚನ್ನಪಟ್ಟಣದ ಸೋಲಿನಿಂದ ಇವತ್ತು ಭಾಳ ಚರ್ಚೆ ನಡೀತಾ ಇದೆ. ಆ ಪಕ್ಷನ ಒಟ್ಟಿನ ಜೆ ಡಿ ಎಸ್ನ ಮುಗಿಸ್ಬೇಕಂತೇಳಿ ಸಹಜ. ಕಾಂಗ್ರೆಸ್ನಲ್ಲಿ ಇರ್ಬೋದು, ಬಿ ಜೆ ಪಿಯಲ್ಲಿ ಇರ್ಬೋದು, ಸಾಕಷ್ಟು ಜನ ವಿಚಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಪ್ಪ ಅಂದರೆ ಅವರು ರಾಜಕೀಯ ವಿರೋಧಿಗಳು. ಬಟ್ ಇವತ್ತು ನಮಗೊಂದು ಮೂರನೇ ಒಂದು ಪಕ್ಷ ಇರಬೇಕಾಗ್ತದೆ ಅನ್ನುವಂಥದ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲೇ ನಿಜವಾಗಿ ಈಗ ಎರಡು ಪಾರ್ಟಿ ಸಿಸ್ಟಮ್ ನಮ್ಮ ಅಮೇರಿಕಾದಲ್ಲಿದೆ, ನೀವು ಗೊತ್ತದೆ. ಇದ್ದರೂ ಸಹಿತ ಅಲ್ಲಿಯೂ ಬಡತನ ಹೋಗಿ, ಅಲ್ಲಿ ಬಡತನ ಅಂದ್ರೆ ನಮ್ಮಂತ ಬಡತನ ಇಲ್ಲ, ಆದರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಅದು ಯಾವ ಪ್ರಮಾಣದಲ್ಲಿ ಅದು ಬೆಳಿಬೇಕಾಗಿತ್ತು ಅದು ಬೆಳೀತಾ ಇಲ್ಲ ಅನ್ನುವಂಥದ್ದು ಸಹಿತ ಅಮೇರಿಕಾದಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಮತ್ತು ಅಲ್ಲಿಯೂ ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಡೀತದೆ, ಮತ್ತೇನೋ ಒಂದು ಅಪರಾಧದ ಹಿನ್ನೆಲೆಗಳಂಥವ್ರು ಸಹ ಅಲ್ಲಿ ಅಧ್ಯಕ್ಷರಾಗಬಹುದು ಅನ್ನೋದು ಟ್ರಂಪ್ನ ಸಾಕ್ಷಿ. ಹೀಗಾಗಿ ಈ ಒಂದು ದೇವೇಗೌಡರು ತಮ್ಮ ರಾಜಕೀಯವನ್ನು ಬೆಳೆಸ್ಕೊಂಡು ಬಂದ, ತಮ್ಮ ವಿರೋಧಿಗಳೆಲ್ಲ ಹಣಿತ ಬದುಕಿ ಸೇರಿತಾ ಬಂದ, ಕೊನೆಗೆ ಸಿದ್ದರಾಮಯ್ಯರಿಗೂ ಸಹಿತ ಅವ್ರ ಕೈ ಹೆಚ್ಚಿದಾಗ ಸಹ ಸಿದ್ದರಾಮಯ್ಯವರು ತಮ್ಮ ಅಸ್ತಿತ್ವವಾಗಿ, ಯಾಕಂದರೆ ತಮ್ಮ ಮುಂದನ್ನು ತಮ್ಮ ಅವರ ಮಗನನ್ನು ಅಂದರೆ ಎಚ್ ಡಿ ಕೆ ಅವ್ರನ್ನ ಬೆಳೆಸಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಪ್ಪ ಅಂತಂದ್ರೆ ದೂರು ಸರಿಸಿ ಉಪಮುಖ್ಯಮಂತ್ರಿ ಮಾಡಿದ್ರು. ನಂತರದಲ್ಲಿ ಯಾಕೋ ಏನು ದೂರು ಸರಿಸಿದ್ರಿಂದಾಗಿ ನಮ್ಮ ಸಿದ್ದರಾಮಯ್ಯವರು ಹೊರಗೆ ಬಂದರು. ಹೊರಗೆ ಬಂದ ಕಾಂಗ್ರೆಸ್ ಸೇರಿದ್ರು, ಏನಾಯ್ತು ಮುಂದಿನೆಲ್ಲ ಈಗ ಇತಿಹಾಸ ಅದೆಲ್ಲ ಇವತ್ತು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಮಾತ್ರ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಲಾಸ್ಟಾಗಿ ಅವರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮೂಲದ ಬಿ ಜೆ ಪಿನ ವಿರೋಧಿಸ್ತಾ ಇತ್ತು ಆ ಕುಟುಂಬ, ನಮಗೆ ಗೊತ್ತಿದ್ದ ವಿಷಯ ಇದೆ. ದೇವೇಗೌಡರಂತೆ ಕಟ್ಟರ್ನ ಜಾತ್ಯತೀತ ಅಂತ ತಮ್ಮ ಪಕ್ಷಕ್ಕೆ ಜಾತ್ಯತೀತ ಹೆಸರಿಟ್ಟುಕೊಂಡಿದ್ದಾರೆ ಅವರು, ಜೆ ಡಿ ಎಸ್ ಸೆಕ್ಯುಲರ್ ಅಂತೇಳಿ ಅಲ್ಲಿ ಇಟ್ಟುಕೊಂಡು ಸಹ ಕೊನೆಗೆ ಅವರು ಈ ಒಂದು ಸಿದ್ದರಾಮಯ್ಯ ಕಾರಣದಿಂದನೋ ಅಥವಾ ತಮ್ಮ ರಾಜಕೀಯ ಅಸ್ತಿತ್ವ ಕಾರಣಕ್ಕಾಗಿಯೋ ಅಥವಾ ತಮ್ಮ ಇದಕ್ಕಾಗಿ ಇವತ್ತು ನಾವು ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾರೆ, ಮತ್ತೊಂದು ಮೇಲೆ ಆರೋಪ ಮಾಡ್ತಾರೆ, ಅದನ್ನು ಸತ್ಯನೇ ಇಲ್ಲಂತಲ್ಲ. ಆದರೆ ಇವ್ರಿಗೆ ಒಮ್ಮಿಲ್ಲ ಎರಡು ಸಲ ನಮ್ಮ ಎಚ್ ಡಿ ಕೆ ಅವ್ರಿಗೆ ಕುಮಾರಸ್ವಾಮಿಗಳಿಗೆ ಅಧಿಕಾರ ಸಿಕ್ಕಾಗ ಇವರು ತಮ್ಮನ್ನು ಹೆಂಗೆ ಬೆಳೆಸಬೇಕಾಗಿತ್ತು ಎಂತ ಅನ್ನೋದು ಆ ವಿಚಾರ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮಾತ್ರ ಈ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀನಿ ನಾನು, ಇಲ್ಲಂತಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದರು, ಆ ಸಂದರ್ಭದಲ್ಲಿ ಪ್ರಧಾನಿಯೂ ಆಗಿದ್ದರು, ಆ ಸಂದರ್ಭದಲ್ಲಿ ಏನು ಮಾಡೋಕ್ಕೆ ಸಾಧ್ಯತ್ತು ಅದನ್ನು ಒಮ್ಮೆ ಆದರೂ ವಿಚಾರ ಮಾಡಬೇಕಾಗಿದೆ ನಾವೆಲ್ಲ ಇವತ್ತು. ಹೌದು, ಇನ್ನೂ ಮಾಡಬೇಕಾಗಿತ್ತಲ್ಲ ಅವರು ಅಂತೇಳಿ. ಯಾಕಂದರೆ ನಮ್ಮ ಬಿ ಎಸ್ ಪಿ ನಾಯಕಿ ಗೊತ್ತದೆ ನಿಮಗೆ, ಮಾಯಾವತಿಯವರಾಗಿ ಇವರು ತಪ್ಪು ಮಾಡ್ತಾ ಬಂದುಬಿಟ್ರೆ ಕೆಳಸ್ತಾರಂದ ತಳ ಸಮುದಾಯದ ಮೇಲೆ ಬಂದಂಥವ್ರು ಇವರೆಲ್ಲ. ಇವರು ಮಾಡಬೇಕಾಗಿದ್ದ ಕೆಲಸ ಏನಿತ್ತಪ್ಪ ಅಂದರೆ ಇಲ್ಲಿ ನಿರುದ್ಯೋಗಕ್ಕೆ ಮತ್ತು ಇನ್ನು ಒಕ್ಕಲುತನಕ್ಕೆ ಪರಿಹಾರನ ಹುಡುಕಬೇಕಾಗಿತ್ತು. ಹೌದು, ಒಂದಿಷ್ಟು ಹಳ್ಳಿಯಲ್ಲಿ ಕೆಲಸ ಮಾಡಿದ್ರೆ ರೈತರ ಪರವಾಗಿ, ಆದರೆ ರೈತರಿಗೆ ಬೇಕಾದಂಥ ವಿಷಯವನ್ನು ಇಲ್ಲಿವರೆಗೆ ನಮ್ಮ ಮುಖ್ಯಮಂತ್ರಿ ಆಗಿದ್ದಂತಹ ಪ್ರಧಾನಿ ಆಗಿದ್ದಂತಹ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿಗಳು ಯಾಕೆ ವಿಚಾರ ಮಾಡಲಿಲ್ಲ? ಯಾಕಂದರೆ ಸಿದ್ದರಾಮಯ್ಯ ಜೊತೆ ಬಂದಾಗ ಮೊದಲಿನ ಆರಂಭದಲ್ಲಿನ, ಯಾಕಂದರೆ ಗೊತ್ತದೆ ಎಲ್ಲರಿಗೂ ಅದು ಸಮ್ಮಿಶ್ರ ಸರ್ಕಾರ ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿದ್ದು ಕೆಡುತ್ತದನೋ ಸಪೋರ್ಟ್ ಹಿಂದೆ ತಕ್ಕೋತದನೋ ಅವತ್ತು ಮುಗಿದೋಗ್ಬಿಡ್ತು. ಅದು
ಇದು ಎಲ್ಲರಿಗೂ ಕಳುತ್ತೆ, ಒಂದು ಕಣ್ಣಿ ಕಳುತ್ತೆ ಸಚ್ಚ ಸಂಗತಿ. ಆ ಸಂದರ್ಭದಲ್ಲೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳೇ ಕಡೆಯಿಂದ ನಿಜವಾಗಿಯೂ ಅಥವಾ ನಮ್ಮ ಇವರು ಯಡಿಯೂರಪ್ಪ ಸಮಯದಲ್ಲಿ ಸಹಿತ ಆಗಿದ್ದು ನಿಮಗೆ ಗೊತ್ತದ. ಆ ಎರಡೂ ಸಂದರ್ಭದಲ್ಲಿ ಇವರಿಂದ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ನಮ್ಮ ದೇವೇಗೌಡರಿಗೆ. ಏನಪ್ಪ ಅಂತಂದ್ರೆ ರೈತರು ಇವತ್ತು ಬೇಡಿಕೆ ಅದು ಹಲವು ವರ್ಷಗಳದ್ದು, ನಮಗೆ ಮಾರ್ಕೆಟ್ ಕೊಡಿಸ್ರಿ ಅಂತ. ಉಳಿದೆಲ್ಲಕ್ಕಿಂತ ಹೆಚ್ಚು ಬೇಡಿಕೆ ಅದಾಗ್ಯದ, ಇದು ಒಪ್ಪುವಂಥ ಮಾತನ್ನು. ಯಾಕಂದ್ರೆ ಅವ್ರು ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ಅಂತಂದ್ರೆ ಹೆಂಗೆ ಸಾಧ್ಯದ? ಒಂದು ಅವಕಾಶ ಇತ್ತು ಇವರಿಗೆ, ದೇವೇಗೌಡರಿಗೆ ಮತ್ತು ಅವ್ರ ಮಗ ಅವ್ರ ಕುಟುಂಬಕ್ಕೆ. ಅವ್ರ ಕುಟುಂಬ ರಾಜಕಾರಣ ಮಾಡಲಿ ಅಂತ ಕರಾರಿಲ್ಲ. ಯಾಕಂದರೆ ದೇಶದಲ್ಲಿ ಕುಟುಂಬ ರಾಜಕಾರಣ ಒಂದು ಸಾಮಾನ್ಯ ವಿಷಯ ಆಗಿಬಿಟ್ಟದು, ಎಲ್ಲರೂ ಕುಟುಂಬ ರಾಜಕಾರಣ ಮಾಡ್ತಾನೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಾಗ ಕಾಂಗ್ರೆಸ್ಸಿಂದ ಒಂದು ಎರಡು ಮೂರು ತಿಂಗಳಿಂದ ನಿಶ್ಚಿತವಾಗಿ ಅವ್ರು ಸಪೋರ್ಟ್ ಮಾಡೇ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ ನೋಡ್ರಿ. 10 ಕೆಜಿ ಅಕ್ಕಿ ಅಂತಂದಾಗ ಸಿದ್ದರಾಮಯ್ಯವರು ಯಾರ ಮಾತು ಕೇಳಿಲ್ಲ, ಆಹಾರ ಗ್ಯಾರಂಟಿ ಕೊಟ್ಬಿಟ್ರು ಎಲ್ಲರಿಗೂ ಮಾಡಿದರು. ಹಂಗೆ ಇವರು ಆವತ್ತು ಸ್ಟೇಟ್ಸ್ ಎಲ್ಲ ಸ್ಟೇಟ್ ಅದಿತ್ತು ಅದು ಅಗ್ರಿಕಲ್ಚರ್. ಇವತ್ತು ಹೇಳ್ತಾ ಇದ್ದೀನಿ ಈ ಮಾತನ್ನು, ಮೇಲ್ಮೇಲೆ ಹೇಳ್ತಾ ಇರ್ತಾನೆ ಈ ಮಾತನ್ನು. ಆ ಸಂದರ್ಭದಲ್ಲೇ MSP ಮಾಡೆ, ಯಾಕಂದರೆ ಆಲ್ರೆಡಿ ವೈದ್ಯನಾಥನ ಕಮಿಷನ್ ಸಲಹೆನೂ ಮಾಡಿತ್ತು ಅದು, ಜನರಿಗೆ ಕೊಡ್ರಪ್ಪ ಇದ್ರೆ MSP ಗ್ಯಾರಂಟಿ ಕೊಡ್ರಿ, ಕಾನೂನು ಮಾಡೋದು. ಆ ಸಂದರ್ಭದಲ್ಲಿ ಕಾನೂನು ಯಾಕೆ ಮಾಡಲಿಲ್ಲ ಇವರು? ಮಾಡೋದು ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ ವಿರೋಧ ಮಾಡ್ತಿರಲಿಲ್ಲ, ಯಾಕಂದರೆ ಜನ ವಿರೋಧಿ ಅದು ವಿಷಯ. ಅನೇಕ ಕೆಲಸಗಳನ್ನ ಕಾಂಗ್ರೆಸ್ಸು ಮಾಡೋದಿಲ್ಲ ಅಂತಲ್ಲ, ಭೂ ಸುಧಾರಣೆ ಆ್ಯಕ್ಟ್ ಗಿಟ್ಟು ಎಲ್ಲ ಮಾಡಿ ಒಳ್ಳೆ ಒಳ್ಳೆಯದು, ಊಳವನೆ ಭೂಮಿ ಮಾಡಿಯ ಹಾಗೆ ಹೀಗೆ ಎಲ್ಲ ನೋಡಿದ ಜಾಸ್ತಿ ಮಾಡಿತ್ತು. ಇಂಥ ಒಂದು ಕೆಲಸ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಒಬ್ಬ ರೈತ ಅಂತ ಹೇಳ್ಕೊಡ್ತಾ ಇದ್ದಾರೆ, ಮಣ್ಣಿನ ಮಗ ಅಂತ ಹೇಳ್ಕೊಳ್ತಾ ಇದ್ದಾರೆ ದೇವೇಗೌಡರು, ತಮ್ಮ ಮಗಳಿಂದ ಈ ಕೆಲಸ ಯಾಕೆ ಮಾಡಿಸ್ಲಿಲ್ಲ? ಇವತ್ತು ದೊಡ್ಡ ಪ್ರಶ್ನೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಇವತ್ತು. ಅದಕ್ಕಾಗಿದೆ ಇವತ್ತು ನಂತರ ಕಾಂಗ್ರೆಸ್ ಮಾಡಿದ್ದ ರಾಜಕಾರಣ, BJP ಮಾಡಿದ್ದ ರಾಜಕಾರಣ ಇವ್ರು ಮಾಡ್ತಾ ಬಂದರು. ಮಾಡಿದ ಏನಪ್ಪ, ಎಲೆಕ್ಷನ್ ಸಮಯದ ದುಡ್ಡು ಹಂಚೋದು, ಸೆರೆ ಹಂಚೋದು, ಮತ್ತೆ ನೋಡೋದು ಇಲ್ಲ. ಮಣ್ಣಿ ಸ್ವತಃ ನಮ್ಮ ಕುಮಾರಸ್ವಾಮಿ ಹೇಳಿದ್ರು, ಮಣ್ಣಿ ಎಲೆಕ್ಷನ್ದಲ್ಲ ನಮ್ಮ ಇನ್ನಷ್ಟು ದುಡ್ಡು ಆಗಿದೆ, ಒಂದು 1 ಲಕ್ಷ ಹೆಚ್ಚಿಗೆ ಬರ್ತಿದ್ವು ಅಂತ. ಆದರೆ ಒಂದು ಮಾತು ನೆನಪಿಡಬೇಕಾಗಿದ್ದಿಲ್ಲ ಏನಪ್ಪ ಅಂದರೆ, ಕುಮಾರಸ್ವಾಮಿ ಆಯಿತು, ಅವ್ರ ಕುಟುಂಬದವರಾಯಿತು, ಜನಕ್ಕೆ ಅದರಲ್ಲೂ ರೈತರಿಗೆ ಬೇಕಾದಂಥ ಕಾನೂನು ತರಲಿಕ್ಕೆ ಇವ್ರಿಗೆ ಯಾಕೆ ಆಗಿಲ್ಲ? ಹೋದ್ಬಿಟ್ಟು ರಾಜಕೀಯ ವಿರೋಧಿಗಳಿದ್ದರು, ಅವ್ರನ್ನ ಕಳಿಸಿದ್ರು ಮಾಡಿದ್ರು, ಅದು ಸಣ್ಣ. ಆದರೆ ಈ ಒಂದು ಕಾನೂನು ಇವ್ರಿಗೆ ಮಾಡೋಕ್ಕೆ ಸಾಧ್ಯತ್ತು. ಮತ್ತು ಹೋಗಿದ ಕಡೆಗೆ ಎಲ್ಲರಿಗೂ ರೈತರಿಗೆ ಒಂದು ಏನಪ್ಪ ಅಂತ ಅವತ್ತು ಸಾಲ ಮನ್ನಾ ಮಾಡಲಿಕ್ಕೆ ಆತ ಇವ್ರ ಕಡೆಯಿಂದ ಅಂತ. ಹೌದು, ಕಾಂಗ್ರೆಸ್ಗೆ ಮಾಡಿಕೊಡುವುದಿಲ್ಲ ಅದನ್ನು, ಅದು ಸತ್ಯನದು. ಯಾಕೆ ಇನ್ನೊಬ್ರು ಬೆಳೆಸ್ತಾರೆ ಅವರು? ಅದಕ್ಕಾಗಿ ಆವತ್ತಿನ MSP ಕಾನೂನು ಮಾಡುವಂಥ ದೊಡ್ಡ ಸಾಹಸ ಮಾಡಿದ್ರಪ್ಪ ಅಂದ್ರೆ ಇವತ್ತು ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ. ಅದ್ರ ಇತಿಹಾಸ ನೋಡಿದಾಗ ಇಲ್ಲಿವರೆಗೆ ಕೇವಲ ತಮ್ಮ ಏನಪ್ಪ ಚರ್ಮ ರಕ್ಷಣೆಯ ರಾಜಕಾರಣ ಮಾಡಿದ್ದಕ್ಕಾಗಿ ಇವತ್ತು ಅನೇಕ ಮೀಡಿಯಾಗಳು ಇನ್ನುಳಿದು, ಮತ್ತು ತಮ್ಮ ಮಕ್ಕಳನ್ನ ತಮ್ಮವ್ರು ಬರಲಿ, ತಮ್ಮ ಸೂಚನೆ ಬರಲಿ, ತಮ್ಮ ಮಗ ಬರಲಿ, ತಮ್ಮ ಮಗನ ಬರಲಿ ಅಂತಕ್ಕಾಗಿ ಇವತ್ತು GT ದೇವೇಗೌಡರು ಅಂಥವ್ರು, ಮುಂದೆ ರಾಮಯ್ಯ ಅಂಥವ್ರು ಅನೇಕರು ಹೋಗ್ತಾಯಿದ್ದಾರೆ. ಸಿದ್ದರಾಮಯ್ಯ ಅಂತ ಇರ್ಬೋದು, ಭಾಳ ಜನ ನಾಯಕರು ಇವ್ರನ್ನ ಬಿಟ್ಟು ಹೋಗಿಬಿಟ್ರು ಅನ್ನೋದು ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವ ವೈಯಕ್ತಿಕ ಕುಟುಂಬ ಬೆಳೆಸಲಿಕ್ಕೆ ನೋಡಿದ್ರಪ್ಪ ಅಂತೇಳಿ. ಅದಕ್ಕೆ ಇವತ್ತು ಯಾವ ಹಂತಕ್ಕೆ ಬಂದದಪ್ಪ JDS ಮುಂಬರುವ ಚುನಾವಣೆಯಲ್ಲಿ ಉಳಿತದ ಇದು ಅನ್ನುವಂಥದ್ದು. ಯಾಕಂದರೆ ಇಬ್ಬರಿಗೂ ಬೇಡಾಗಿದ್ರಿ, ನಮ್ಮ ಪ್ರಧಾನಿಯವರಿಗೆ, ಮೋದಿಯವರಿಗೆ ಆಗಿರ್ಬೋದು, ಶಾ ಅವ್ರಿಗೆ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು, ಈ ಪಕ್ಷಲ್ಲಿ ಬೇಡಾಗ್ಯದ ಅಂದಾಗ ಸಹಜವಾಗಿ ಅದನ್ನು ಮುರಿಬೇಕಪ್ಪ, ಮುರಿದುಗಿಬೇಕಪ್ಪ ಅನ್ನುವಂಥದ್ದು. ಯಾಕಂದರೆ ಆಲ್ರೆಡಿ ಈಗ ಅಲ್ಲಿದ ಮನೆ ಚನ್ನಪಟ್ಟಣ ಒಂದು ಸೋಲ್ ಏನದಲ್ಲ, ಒಂದು ಹೊಡೆತವನ್ನು ಒಕ್ಕಲಿಗರ ಸಮುದಾಯದಲ್ಲಿ ಮುಡಿಸೋದಿಲ್ಲ ಅಂತಲ್ಲ ಇವ್ರ ನಾಯಕರಲ್ಲಪ್ಪ ಅನ್ನುವಂಥ ಮಾತನ್ನು ಇವರೆಲ್ಲ ಹೇಳ್ಬೋದು. ಇವತ್ತು ನಿಖಿಲ್ ಅವರು, ಅದ್ರ ಜೊತೆಗೆ ನಮ್ಮ ರೇವಣ್ಣ ಅವರು, ಯಾರ ಮೇಲೆ ಆರೋಪ ಮಾಡೋದು ಇಲ್ಲ, GD ದೇವೇಗೌಡರ ಅಪ್ಪ ಮಗ ಜೈಲ್ದಲ್ಲಿ ಇರಬೇಕಾಗಿತ್ತು, ನಾವು ಉಳಿಸಿದ್ದು ಅಂತ ಮಾತು ಮಾತಾಡೋದು. ಈ ಎಲ್ಲ ನೆಲೆಯಲ್ಲೇ ಇವತ್ತು ದೇವೇಗೌಡರ ಈ ಒಂದು ಪಕ್ಷ ಜಾತ್ಯತೀತತೆ ಪಡೆದಂಥ ಪಕ್ಷ ಒಂದು ಏನಪ್ಪ ಅಂತಂದರೆ ಇವತ್ತು ಮೂಲಿಗುಂಪಾಗುವಂಥ ಪರಿಸ್ಥಿತಿ ಬಂದದಂತ ಅನಿಸಿದ್ರು ಸಹಿತ ಇವತ್ತಿಗೂ ಸಹಿತ ಅವ್ರು ಹೋರಾಟ ಮಾಡುವಂಥ ಕೆಚ್ಚಿಟ್ಕೊಂಡಿದ್ದು, ಅವ್ರ ಮಕ್ಕಳನ್ನ ಬೆಳೆಸಿದ್ದು ತಪ್ಪೋ ಸರಿನೋ ಬಾ ಜನರಿಗೆ ಬಿಟ್ಟಂಥದ್ದು, ಜನ ಆಯ್ಕೆ ಮಾಡಿದಂಥವ್ರು. ಇವತ್ತಿಗೂ ಸಹಿತ ಹೊಸದಾದಂಥ ರಾಜಕಾರಣ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯದ. ಇವತ್ತು ಸಾಕಷ್ಟು ಈ ದೇಶದ ರೈತರ ಸಮಸ್ಯೆ ಗೊತ್ತದ, ಅದು ತೆಗೆದುಕೊಂಡು ಹೋರಾಟ ಮಾಡುವಂಥದ್ದು. ತಮ್ಮ ಭಾಗದ ರೈತರಿಗೆ ಏನು ಬೇಕಾಗಿದೆ ಅಂತೇಳಿ ಮಾರ್ಕೆಟ್ಸ್ ಒಳಗೆ ರೈತರ ಮಾರ್ಕೆಟ್ಸ್ ಒಳಗೆ ಹೋರಾಟ ಮಾಡೋದು, ಇವತ್ತಿನ ಸಾಕಷ್ಟು ಇವತ್ತು ಅವ್ರಿಗೆ ಆಸ್ತಿನೂ ಮಾಡ್ಕೊಂಡಿದ್ದಾರೆ. ಆ ನೆಲೆಯಲ್ಲಿ ಒಂದು ಹೊಸ ಹೋರಾಟ ಮಾಡಿ ಈಗಾಗಲೇ ಈ ಒಂದು ಸಣ್ಣ ಪಕ್ಷಗಳು ನೋಡ್ರಿ, ಒಂದು ಕೇಜ್ರಿವಾಲ್ ಪಕ್ಷ ಆಮ್ ಆದ್ಮಿ ಒಂದು ಸಣ್ಣ ಒಂದು ದೆಹಲಿಯಲ್ಲೇ ಇದ್ದಂಥದ್ದು ತಮ್ಮ ಬಲ ಮೇಲೆ ಭ್ರಷ್ಟಾಚಾರ ವಿರೋಧ ಮೂಮೆಂಟ್ ಮಾಡಿಕೊಂಡು ಒಂದು ದೊಡ್ಡ ಪಕ್ಷ ಆಗಿ ರಾಷ್ಟ್ರೀಯ ಪಕ್ಷ ಆಗಿದ್ದನ್ನು ನಾವು ಇಲ್ಲಿ ಮರಲಿಕ್ಕಾಗುವುದಿಲ್ಲ. ಆ ದಿಸೆಯಲ್ಲಿ ಈ ನಮ್ಮ ದೇವೇಗೌಡರು, ಇವತ್ತಿನ ನಮ್ಮ ಏನಪ್ಪ ಅಂತಂದ್ರೆ ನಿಖಿಲ್ ಅವರು, ಇವರು ಸಹಿತ ವಿಚಾರ ಮಾಡಬೇಕಾಗ್ಯದ. ಇವತ್ತು ಏನೋ ಟೀಕೆ ಮಾಡಲಿ, ಯೋಗೇಶ್ವರವ್ರು ಗೆದ್ದಿದ್ದಾರೆ, ನಮ್ಮ DK ಶಿವಕುಮಾರ್ ಅವರು ಗೆದ್ದಿದ್ದಾರೆ, ಸಹಜದ ಮಾತಾಡ್ತಾರೆ, ನೋವು ಆಗಿ ಆಗ್ತದೆ ಯಾರಿಗಾದರೂ. ಅದಕ್ಕಾಗಿ ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಇವತ್ತು ಈ ರಾಜ್ಯಕ್ಕೆ ಬೇಕಾಗಿದ್ದು ರೈತ ಸಮಸ್ಯೆ ಶಿಕ್ಷಣ ಸಲುವಾಗಿ ಒಂದು ಮೂಮೆಂಟನ್ನು ಶುರು ಮಾಡಿಕೊಂಡು ಇನ್ನಾದರೂ ತಿದ್ದುಕೊಂಡು
ಹೋರಾಟ ಮಾಡೋಕ್ಕೆ ಸಾಧ್ಯ ಅದ ನಮ್ಮ ದೇವೇಗೌಡರಿಗೆ ಮತ್ತು ಅವರ ಕುಟುಂಬದವರಿಗೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ನಮ್ಮ ದೇವೇಗೌಡರ ಜೆ ಡಿ ಎಸ್ ಏನಪ್ಪ ಅಂತಂದ್ರೆ ಕುಟುಂಬದ ಪಕ್ಷ ಆಗಿಹೋಗ್ಬಿಟ್ಟದ. ಹೀಗಾಗಿ ಅದನ್ನಂತೂ ಎಲ್ಲರೂ ಒಪ್ಪಿಕೊಳ್ಳೋದು ಸತ್ಯನೋದು. ಅದಕ್ಕಾಗಿ ಅದೇನೂ ಇರಲಿ, ಈಗ ಮಾತ್ರ ಈ ಹೊಸ ಒಂದು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಅನುಕೂಲ ಇದ್ದರೆ ಮಾಡೋದು ಭಾಳ ಯೋಗ್ಯ. ಇಲ್ಲಪ್ಪ ಅಂತಂದ್ರೆ ಸಹಜವಾಗಿ ಅವ್ರು ಹಿಡಿತು ಅದ ಮೈಸೂರು ಭಾಗದಲ್ಲೇ, ಹಳೆ ಮೈಸೂರು ಭಾಗದಲ್ಲೇ, ಆ ಭಾಗದಲ್ಲಿ ಆದ್ರೂ ಆ ರೈತರಿಗೆ ಅನುಕೂಲ ಆಗುವಂಥದ್ದು ಮಾಡಿ. ನೀರಾವರಿ ಆಗಿ ಅದು ಸಾಕಷ್ಟು, ಬಟ್ ಮಾರ್ಕೆಟ್ ಇಲ್ಲ ಅವ್ರಿಗೆ. ಜೊತೆಗೆ ಫ್ರೀ ಸೆಕ್ಷನ್ ಬಗ್ಗೆ ಇನ್ನಷ್ಟು ತೊಗೊಂಡು ಹೋರಾಟ ಮಾಡಿದರೆ ಇನ್ನೂ ಯಶಸ್ವಿ ಆಗ್ತಾರೆ. ಮತ್ತು ಉಳಿದಂತೆ ಅವ್ರು ರಾಜಕಾರಣ ಮಾಡೋದು ಗೊತ್ತದ, ಅವ್ರಿಗೆ ನಾವು ಕಲಿಸುವಂಥ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆಯೂ ಇಲ್ಲ. ಪಕ್ಷಾಂತರ ಮಾಡ್ಕೊಳ್ಳೋದು, ಮತ್ತಿನ ತೊಳೆದು, ನಮ್ಗೆ ಬೇಕಾದಾಗ ಎಲ್ಲೆಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಇವೆಲ್ಲ ನಡೆದವು. ಈಗಾಗಲೇ ಮೀಡಿಯಾನೂ ಸಹಿತ ಅವ್ರ ಬಗ್ಗೆ ಒಳ್ಳೆಯ ಕೆಟ್ಟ ಎರಡು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮತ್ತು ಜಿ ಟಿ ದೇವೇಗೌಡರಂಥವರು, ಎಚ್ ವಿಶ್ವನಾಥ್ ಅಂಥವ್ರು, ಅವರು ಕಾಂಗ್ರೆಸ್ನವ್ರು ಇರಲಿ, ಎಚ್ ವಿಶ್ವನಾಥ್ ಅವರು, ಅವರು ಸಹಿತ ಜೆ ಡಿ ಎಸ್ಗೆ ಬಂದು ಹೋದಂಥವ್ರು ಭಾಳ ಜನ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಅದು ಆಗದಂಗೆ ನೋಡುವಂಥ ಕೆಲಸ ಇವತ್ತು ನಮ್ಮ ಏನಪ್ಪ ಅಂತಂದರೆ ಜೆ ಡಿ ಎಸ್ಗೆ. ಅದಕ್ಕೆ ನಿಖಿಲ್ನವರು ಇವತ್ತು ತಮ್ಮ ಅಜ್ಜನ ಮಾಧ್ಯಮ ಅವ್ರು ಹೆಂಗೆ ಮಾತಾಡ್ತಿದ್ದಾರಲ್ಲ, ಫಿನಿಕ್ಸ್ ಪಕ್ಷಪಾನ ಎದ್ದು ಬರ್ತಾನಂತ, ಹಂಗೆ ನಿಖಿಲ್ರು ಎದ್ದು ಬರಲಿ. ಆದರೆ ಜನಸಮುದಾಯಕ್ಕೆ ಏನು ಬೇಕಾಗಿದೆ ಇವತ್ತು, ಏನು ಪ್ರಾಬ್ಲಮ್ ಅದ, ಆ ದಿಸೆಯಲ್ಲಿ ಹೋರಾಟ ಮಾಡಿ ಮೇಲೆ ಬಂದರೆ ಭಾಳ ಉತ್ತಮ ಅಂತ ನಮಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ, ಜೆ ಡಿ ಎಸ್ನ ಉಳಿತದನೋ ಹೋಗ್ತದನೋ, ಅಥವಾ ಅಷ್ಟು ಸುಲಭವಾಗಿ ಅದು ಹಿಂದೆ ಸೇರಿದ್ರು ಅನ್ನೋದು ಎಲ್ಲರಿಗೂ ಎಣಿಸಿದ್ರು. ಆದರೆ ಇವತ್ತು ಮಾತ್ರ ಸಂಕಷ್ಟದಲ್ಲಿ ಇದ್ದೀನಿ ಸುಳ್ಳಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಈ H16 ನ್ಯೂಸ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.